ಹಾಯ್ ಗೈಸ್, ಸಲಾಂ, ನಮಸ್ತೆ. ಎನ್ ಟಿ ಪಿ ರೈಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಗೈಸ್. ಮತ್ತೆ ಇವತ್ತು ನಿಮ್ಮ ಎಲ್ಲರ ಪ್ರೀತಿಯ ಒಂದು ಡಿಮ್ಯಾಂಡಿನ ಮೇರೆಗೆ ಮತ್ತೆ ಗೂಡ್ಸ್ ವೆಹಿಕಲ್ಸ್ ಒಂದು ವಿಡಿಯೋ ತೊಗೊಂಬರ್ತಾ ಇದ್ದೀನಿ. ಅದು ತುಂಬ ಜನ ಬಂದು ಹೋಗಿರೋಂಥ ಜಾಗ, ಬೆಳಗಾಂ, ರಾಯಚೂರು, ಹುಬ್ಳಿ, ಧಾರವಾಡ ಎಲ್ಲ ಬಂದು ಹೋಗಿದಾರಲ್ಲ ಸಮೀರಲ್ಲಿ. ಹಾಂ, ಹೌದು, ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಆ ಥರದ ಒಂದು ಜಾಗ ಇದೆ. ಗಾಡಿಗಳು ಯಾವುದು? ಹುಬ್ಳಿ ಗಿಬ್ಳಿ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿಂದ ಗಾಡಿಗಳು ಅಷ್ಟೇ ಒಳ್ಳೆ ಗಾಡಿಗಳು ಸಿಗ್ತಾ ಇದೆ, ಒಳ್ಳೆ ಕಂಡೀಷನ್ ವೆಹಿಕಲ್ಸ್ ಇದೆ, ಒಳ್ಳೆ ಬಜೆಟಲ್ಲಿದೆ. ನಿಮಗೆ ನಿಮ್ಮ ಏರಿಯಾದಲ್ಲಿ ಸಿಗೋಕ್ಕಿಂತನೂ ಒಂದು 25,000 30,000 ಹೆಚ್ಚು ಕಮ್ಮಿ ಬಜೆಟಲ್ಲಿ ಸಿಗ್ತಾ ಇದೆ ಗಾಡಿಗಳು ಅಂತ, ಅದಂತೂ ಗ್ಯಾರಂಟಿ ಇದೆ. ಬನ್ನಿ, ತುಂಬ ಲೇಟ್ ಮಾಡಲ್ಲ, ವಿಡಿಯೋ ಹೋಗೋಣ. ಆದಷ್ಟು ಬೇಗ ನಾನು ವಿಡಿಯೋ ಮಾಡ್ತಾ ಇರೋದು ಬಂದು ಲಕ್ಕಿ ಆಟೋ ಕನ್ಸಲ್ಟೆಂಟ್ ಮೈಸೂರು ಬಸ್ ಸ್ಟ್ಯಾಂಡಿಂದನೂ ಹತ್ರನೇ, ವಾಕಬಲ್ ಡಿಸ್ಟೆನ್ಸೇ ಇರೋದು. ಬನ್ನಿ, ವಿಡಿಯೋ ಹೋಗೋಣ, ಗಾಡಿಗಳನ್ನ ತೋರಿಸ್ತೀನಿ. ಇವತ್ತು ಜಾಸ್ತಿ ಗಾಡಿಗಳಲ್ಲ, ಗಾಡಿಗಳು ಸ್ವಲ್ಪ ಹೊರಗಡೆ ಇದ್ದಾವೆ. ಇಲ್ಲಿ ಇರೋಂಥ ಗಾಡಿಗಳನ್ನ ಇವತ್ತು ವಿಡಿಯೋ ಮುಖಾಂತರ ತೊಗೊಂಬರ್ತೀನಿ. ಬನ್ನಿ, ವಿಡಿಯೋ ಹೋಗೋಣ, ಲೈಟ್ ಮಾಡಲ್ಲ, ಬನ್ನಿ ಹೋಗೋಣ. ಮಾಡಲು ಡೀಟೇಲ್ ಕೊಡ್ತೀನಿ. ಗಾಡಿ ಕಂಡೀಷನ್ ನೋಡಿ, ಗಾಡಿ ಫುಲ್ ಕಂಡೀಷನಲ್ಲಿ ಇದೆ. ಪೇಂಟಿಂಗ್ ಇಂಟಿಂಗ್ ಎಲ್ಲ ನೀಟಾಗಿ, ಪೇಂಟ್ ಎಲ್ಲ ಆಗಿ ನಿಂತಿರೋಂಥ ವೆಹಿಕಲ್ಲು ಗಾಡಿ. ಇಂಟೀರಿಯರ್ ಎಲ್ಲ ಬಂದು ರೀಪೇಂಟ್ ಆಗಿದೆ. ಗಾಡಿ ಲುಕ್ ಎಲ್ಲ ಒಂದ್ಸಲ ನೋಡ್ಕೊಂಬಿಡಿ. ಇದು ಕಿಲೋಮೀಟ್ರ್ ಇದ್ರದ್ದು ಹೇಳಕ್ಕಾಗಲ್ಲ, ಕಿಲೋಮೀಟ್ರ್ ನೋಡ್ಬೇಕು ಅಂದ್ರೆ ನೋಡ್ಕೊಬೋದು. ಇವರನ್ನ ಇವರಿಗೆ ಕಾಲ್ ಮಾಡಿ ಕೇಳಿದ್ರು ಸಾಕು, ಕಿಲೋಮೀಟರ್ ಹೇಳ್ತಾರೆ. ಬನ್ನಿ, ಇದು ಇಂಟೀರಿಯರು, ಪೇಂಟಿಂಗ್ ಎಲ್ಲ ಆಗಿದೆ, ಟಚಪ್ ಎಲ್ಲ ಆಗಿದೆ. ಸ್ವಲ್ಪ ಬ್ಯಾಕ್ ಬಾಡಿ ಎಲ್ಲ ಫುಲ್ ಪೇಂಟ್ ಆಗಿದೆ, ಫುಲ್ ಕೆಲಸ ಆಗಿದೆ, ಫುಲ್ ಕೆಲಸ ಮಾಡಿ ನಿಲ್ಸಿದ್ದಾರೆ. ಒಳ್ಳೆ ಸ್ಟ್ರಾಂಗ್ ಬಾಡಿ ಕೊಟ್ಟಿದ್ದಾರೆ ಬ್ಯಾಕಲ್ಲಿ, ಆ್ಯಂಗ್ಲರ್ ಬಾಡಿ ಒಂದು ಫುಲ್ ಸ್ಟ್ರಾಂಗು, ಮತ್ತು ಜೊತೆಗೆ ಗ್ರಿಲ್ಸ್ ಹಾಕಿದ್ದಾರೆ. ಇದೆಲ್ಲ ನೋಡ್ತಾ ಇರ್ಬೋದು, ಟೈರು ಅಷ್ಟೇ, ಟೈರ್ಗಳು ಅಷ್ಟೇ, ಅವರೇಜ್ ಗುಡ್ ಕಂಡೀಷನ್ ಟೈರ್ ಇದೆ. ಎಲ್ಲ ಫುಲ್ ಅಂಡರ್ ಚಾಸಿ, ಇದು ಎಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಎಲ್ಲನೂ ಗುಡ್ ಕಂಡೀಷನಲ್ಲಿದೆ ಗಾಡಿ ಬಂದು. ಬ್ಯಾಕ್ ಬಾಡಿ ನೋಡ್ತಾ ಇರ್ಬೋದು, ಬ್ಯಾಕ್ ಬಾಡಿ ಎಲ್ಲ ಫುಲ್ ವರ್ಕ್ ಆಗಿ, ಫುಲ್ ಪೇಂಟಿಂಗ್ ಇಂಟಿಂಗ್ ಎಲ್ಲ ಆಗಿ ನಿಂತಿದೆ. ಗಾಡಿದು ನಂಬರು ಇದೆಲ್ಲ ನೋಡ್ಬೋದು, ಬ್ಯಾಕ್ ಲುಕ್ಕು, ಪ್ರತಿಯೊಂದು ಕೆಲಸ ಆಗಿದೆ, ತುಂಬ ನೀಟಾಗಿದೆ. ಏನು ಹೇಳೋಂಥದ್ದೇನಿಲ್ಲ ಇದರಲ್ಲಿ. ಗಾಡಿ ನೋಡ್ತಾ ಇದ್ದೀರಾ, ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲ ಗಾಡಿದು. ಲೆಫ್ಟ್ ಸೈಡ್ ಲುಕ್ಕು, ಇಲ್ಲಿ ಎಲ್ಲ ಗಾಡಿಗೂ ಬರೋಕ್ಕಿಂತ ಒಂದು ಡಿಫ್ರೆಂಟ್ ಇದರಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಇಲ್ಲೊಂದು ಏಣಿ ಕೊಟ್ಟಿದ್ದಾರೆ ಗಾಡಿಗೆ, ನೋಡ್ತಾ ಇರ್ಬೋದು. ಹಾಗೆಯೇ ಕ್ಯಾಬಿನ್ ಲೆಫ್ಟ್ ಸೈಡ್ ಲುಕ್ ನೋಡಿ ಗಾಡಿ ಟೋಟಲ್ ಲುಕ್. ಇದು ಬಂದು ಲಕ್ಕಿ ಆಟೋ ಕನ್ಸಲ್ಟೆಂಟ್ ಮೈಸೂರು, ಇದರಲ್ಲಿರೋಂಥದ್ದು. ಬನ್ನಿ ಗಾಡಿ ಒಳಗಡೆಯಿಂದ ಲಾಕು, ಲಾಕ್ ಇಲ್ವ, ಇಂಟೀರಿಯರ್ ತೋರಿಸಿದ್ದೀನಿ, ಮತ್ತೆ ಇನ್ನೊಂದ್ಸಲ ನೋಡ್ಕೊಂಬಿಡಿ ಲೆಫ್ಟ್ ಸೈಡಿಂದ. ಓಕೆ, ಸರ್ಸಿ ಇದೆಲ್ಲ ನೋಡಬೇಕು ಅಂದ್ರೆ ನೋಡ್ಕೊಬೋದು, ಎಲ್ಲ ನೀಟಾಗಿದೆ, ಒರಿಜಿನಲ್ ಕಂಡೀಷನಲ್ಲಿದೆ. ಇದೆಲ್ಲ ಬಂದು ಚೆಕ್ ಮಾಡಿನೇ ನೀವು ತೊಗೊಂಡೋಗೋದು, ಆದರೂ ನನ್ನ ಕಡೆಯಿಂದ ಏನಾಗುತ್ತೆ ಅದು ತೋರಿಸ್ತಾ ಇದ್ದೀನಿ. ಮತ್ತೆ ನೀವು ಫೋನ್ ಮಾಡಿ ಫೋಟೋ ಕಳಿಸಿ ಇದು ಮಾಡಿ ಅದು ಮಾಡಿ ಅಂತ ಹೇಳಬೇಡ. ವಿಡಿಯೋದಲ್ಲಿ ಒರಿಜಿನಾಲಿಟಿ ಬರುತ್ತೆ, ಫೋಟೋದಲ್ಲಿ ಒರಿಜಿನಾಲಿಟಿ ಬರೋಲ್ಲ. ಫೋಟೋ ಯಾವುದೇ ಇದರಲ್ಲಿ ತೆಗೆದ್ರೂ ಫೋಟೋ ಆ ಕ್ಯಾಮ್ರಾದಲ್ಲೇ ಎಫೆಕ್ಟ್ ಆಗಿ ಎಡಿಟ್ ಆಗಿ ಬರೋಂಥದ್ದು. ವಿಡಿಯೋದಲ್ಲಿ ಆ ಥರ ಅಲ್ಲ, ವಿಡಿಯೋದಲ್ಲಿ ಒರಿಜಿನಲ್ ಏನಿರುತ್ತೆ ಅದೇ ಲುಕ್ಕಲ್ಲಿ ವಿಡಿಯೋ ಬರುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ, ನೆಕ್ಸ್ಟ್ ಗಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಗಾಡಿದು ಡೀಟೇಲ್ ಕೊಡ್ತೀನಿ ಬನ್ನಿ. ಆಪೆ ಬಂದು 2017 ಮಾಡಲು, 2017 ಮಾಡಲು, ಸೆಕೆಂಡ್ ಓನರ್ಲಿದೆ, ಎರಡನೇ ಓನರ್ಲಿದೆ ಗಾಡಿ. ಗಾಡಿ ಬಂದು FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಸಿಗ್ತಾ ಇದೆ, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿ ಕೊಡ್ತಾ ಇದ್ದಾರೆ. ಜೊತೆಗೆ ಸೆಕೆಂಡ್ ಓನರ್ಲಿದೆ ಗಾಡಿ, ಎರಡನೇ ಓನರ್ಲಿದೆ ಗಾಡಿ. ಬಂದು ತುಂಬ ನೀಟಾಗಿದೆ, 1 ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು. ಆ ಕಂಡೀಷನಲ್ಲಿ ಗಾಡಿ ಇದೆ, ಫುಲ್ ಎಲ್ಲ ಕೆಲಸನೂ ಮುಗಿಸಿ ಕೊಡ್ತಾ ಇದ್ದಾರೆ, ಬೇರೆ ಏನು ಕೆಲಸ ಇಲ್ಲ ನಿಮಗೆ. ತೊಗೊಂಡೋಗಿ ಡೀಸೆಲ್ ಹಾಕ್ಸಿ ಓಡಿಸಿ. ಆಯಿಲ್ ಚೇಂಜ್ ಏನೋ ಮಾಡಿಸ್ಬೇಕಾಗುತ್ತಾ? ಮಾಡಿಸ್ಲಿ, ತೊಗೊಂಡೋದಾಗ ಒಂದ್ಸಲ ಆಯಿಲ್ ಚೇಂಜ್ ಇರುತ್ತೆ ಅಷ್ಟೇ, ಅದು ಬೇಸಿಕ್ ಸರ್ವಿಸ್ ಒಂದು ಮಾಡಿಸ್ಬೇಕು. ಆಯಿಲ್ ಚೇಂಜು, ಫಿಲ್ಟರ್ ಚೇಂಜು, ಮತ್ತು ಸರ್ವಿಸ್, ವಾಟರ್ ವಾಶ್, ಈ ಥರದೆಲ್ಲ ಒಂದ್ಸಲ ಮಾಡಿಸ್ಕೊಳ್ಳಬೇಕು. ಅದು ಯಾವುದೇ ಗಾಡಿ ತೊಗೊಂಡ್ರು, ಎಷ್ಟೋ ಹೊಸ ಗಾಡಿ ತೊಗೊಂಡ್ರು, ನಾನು ಹೇಳೋದು ಅದೇನೆ. ಯಾಕೆಂದರೆ ಅದು ನಮಗೂ ಒಂದು ಗ್ಯಾರಂಟಿ ಇರುತ್ತೆ, ಈ ಸರ್ವಿಸ್ ಆಗಿದೆ, ಇಷ್ಟು ದಿನ ಓಡಿಸ್ಬೋದು, ಹೆಂಗೆ ಏನು ಅನ್ನೋದು. ಅದರಿಂದ ಅದೊಂದು ಮಾಡ್ಕೊಬೇಕಾಗುತ್ತೆ. ಬನ್ನಿ, 175,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. 1,75,000 ನೆಗೋಷಿಯಬಲ್. 2017 ಮಾಡಲು, 2017 ಮಾಡಲ್. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ, ನೆಕ್ಸ್ಟ್ ಗಾಡಿ ನೋಡೋಣ. ನೆಕ್ಸ್ಟ್ ಗಾಡಿ ಬಂದು ದೊಡ್ಡ ಗಾಡಿ ಇದೆ, ಫೋರ್ ವೀಲರ್. ಬನ್ನಿ ಇಸ್ ನೆಕ್ಸ್ಟ್ ಬಂದು ಮಹೇಂದ್ರ ಜೀತೋ ಇದೆ, ಮಹೇಂದ್ರ ಜೀತೋ, ಜೀತೋ ಪ್ಲಸ್ ಬರುತ್ತೆ ಗಾಡಿ, 6.5 ಅಡಿ ಗಾಡಿ ಬರುತ್ತೆ ಇದು. 760 ನೋಡ್ತಾ ಇರ್ಬೋದು, 716 ಕಾಣಿಸ್ತಾ ಇರ್ಬೋದು ನಿಮಗೆ. 6.5 ಅಡಿ ಬರುತ್ತೆ ಗಾಡಿ. ಗಾಡಿದು ಮಾಡಲು ಡೀಟೇಲ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ಗಾಡಿ ನೋಡ್ಕೊಂಬಿಡಿ.
ಎಲ್ಲ ತುಂಬ ನೀಟಾಗಿದೆ, ಕೂಲಾಗಿದೆ. ವೈಟ್ ಕಲರ್ ಗಾಡಿ ನೋಡ್ತಾ ಇರ್ಬೋದು. ಜರ್ಸಿ ಗೀಸಿ ಎಲ್ಲ ಒರಿಜಿನಲ್ ಪೇಂಟಲ್ಲಿದೆ, ಎಲ್ಲೂ ಟಚ್ಅಪ್ ಇದ್ದೇ ಏನೂ ಆಗಿಲ್ಲ. ಗಾಡಿದು ಮಾಡೆಲ್ಲ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಬಾಡಿ ಒಳಗಡೆ ಬಂದು ಫುಲ್ಲು ಕೆಲಸ ಮಾಡ್ತಿದ್ದಾರೆ, ಸೀಟೆಲ್ಲ ಬಿಚ್ಚಿಟ್ಟಿದ್ದಾರೆ, ಸೀಟ್ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ, ಕುಷನ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಗಾಡಿ ಬಾಡಿಯೆಲ್ಲ ನೋಡ್ತಾ ಇರ್ಬೋದು ನೀವು. ಸರ್, ಬಾಡಿದು ಒಳಗಡೆ ಫೋಟೋ ತೋರಿಸಿ ವೀಡಿಯೋ ತೋರಿಸಿ ತಿಳ್ತಾ ಇರ್ತೀರಾ, ಅದರಿಂದನೇ ಫುಲ್ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಫೋಟೋಗೆಲ್ಲ ಕೇಳೋಂಥ ಅವಶ್ಯಕತೆ ಬರಬಾರ್ದು ಅನ್ನೋದು. ಓಕೆ, ಈಗ ಇದು ಲೆಫ್ಟ್ ಸೈಡ್ ನೋಡಿ, ಲೆಫ್ಟ್ ಸೈಡು ಅಷ್ಟೇ ತುಂಬ ನೀಟಾಗಿದೆ ಎಲ್ಲ. ಇದು ಆ್ಯಂಗ್ಲರ್ ಬಾಡಿ ಎಲ್ಲ ಬಂದು. ಸಮೀರ್, ಆ್ಯಂಗ್ಲರ್ ಬಾಡಿ ಹೀಗೆ ಕೊಡೋದೇ ಇಲ್ಲ ಪೇಂಟ್ ಮಾಡಿಕೊಡ್ತೀರಾ? ಇದೇ ಕಂಡೀಷನ್ ಆ್ಯಂಗ್ಲರ್ ಬಾಡಿ ಎಲ್ಲ ಬಂದು ಇದೇ ಕಂಡೀಷನಲ್ಲಿ ಇರುತ್ತೆ. ನೀವು ಪೇಂಟ್ ಬೇಕಾದ್ರೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡಿಸ್ಕೊಬೋದು. ವೈಟೇ ಬೇಕು ವೈಟೇ ಮಾಡಿಸ್ಕೊಳ್ಳಿ, ಇಲ್ಲ ಬ್ಲ್ಯಾಕು, ಇಲ್ಲ ಇದೇ ಥರ ಬಿಟ್ಟರು ತೊಂದರೆ ಇಲ್ಲ. ಟೈರ್ ಎಲ್ಲ ಬಂದು ಅವರೇಜ್ ಒಂದು ಕಂಡೀಷನಲ್ಲಿ ಇದೆ, 50% ಟೈರ್ಸ್ ಇದೆ. ಅಲ್ಲಿ ಬಂದು ಮತ್ತೆ ಬಾಡಿ ಒಳಗಡೆ ತೋರಿಸ್ತಾಯಿದ್ದೀನಿ, ತೊಟ್ಟಿ ಒಳಗಡೆ ನೋಡ್ಕೊಂಬಿಡಿ. ಎಲ್ಲ ನೀಟಾಗಿದೆ, ಎಲ್ಲ ಫುಲ್ ಕೆಲಸ ಆಗಿದೆ, ಎಲ್ಲೂ ಎಲ್ಲೂ ಏನು ಕೆಲಸಗಳು ಆಗಿಲ್ಲ, ಅಂದರೆ ಕೆಲಸಗಳೇನು ಬಾಕಿ ಇಲ್ಲ. ಇದೆಲ್ಲ ಬಂದು ಶೋರೂಮ್ ಕಂಡೀಷನಲ್ಲಿದೆ, ಒರಿಜಿನಲ್ ಪೇಂಟ್ ಇದೆಲ್ಲ ಆಗಿದೆ. ಸಣ್ಣ ಪುಟ್ಟ ಟಚಪ್ ಟಾಪಲ್ಲೆಲ್ಲ ಇರುತ್ತೆ, ಟಾಪಲ್ಲಿ ಅದು ಬದ್ದೇ ಬರುತ್ತೆ. ಗುಡ್ಸ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಟಾಪು ಸ್ವಲ್ಪ ಇದು ಬರುತ್ತೆ, ಅದರಿಂದ ಟಾಪು ಟಚಪ್ ಮಾಡಿದ್ರೆ ಅಷ್ಟೇ. ಅದು ಬಿಟ್ಟರೆ ಬಾಕಿ ಎಲ್ಲ ಒರಿಜಿನಲ್ ಎಲ್ಲ ಇದೆ. ಇಂಟೀರಿಯರು ನೋಡ್ಬೋದು ನೀವು, ಒರಿಜಿನಲ್ ಪೇಂಟಿಂಗ್ ಇದೆಲ್ಲ ಇದೆ, ನೋಡ್ತಾ ಇರ್ಬೋದು. ಅಪಲ್ಸರಿ ನೋಡಿ, ಇದೆಲ್ಲ ನೀಟಾಗಿದೆ, ಅಪಲ್ಸರಿ ಎಲ್ಲ ಬಂದು ನೀಟಾಗಿದೆ, ಕ್ಲೀನ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ನೀಟಾಗಿದೆ. ಸೀಟು ಅದೇ ಹೇಳೋದಲ್ಲ, ಸೀಟ್ ಹಿಂದ್ಗಡೆ ನೋಡಿ, ಕುಷನ್ ವರ್ಕ್ ಮಾಡ್ತಾ ಇದ್ದಾರೆ ಸೀಟ್ದು, ಅದರಿಂದ ಸೀಟ್ ಎಲ್ಲ ಬಿಚ್ಚಿಟ್ಟಿದ್ದಾರೆ, ಅದು ನಿಮಗೆ ಇದಾಗುತ್ತೆ ಸಿಗುತ್ತೆ. ಸೀಟೆಲ್ಲ ಹೊಸ ಸೀಟೆಲ್ಲ ಫಿಟ್ಟಾಗಿ ಬರುತ್ತೆ. ಡ್ಯಾಶ್ಬೋರ್ಡು ಇದೆಲ್ಲ ನೋಡ್ತಾ ಇದ್ದೀರಲ್ಲ. ಗಾಡಿದು ಮಾಡಲು ಡೀಟೇಲ್ ಕೊಡ್ತೀನಿ. ಜೀತೋ ಬಂದು ವೈಟ್ ಕಲರು ಮಹೇಂದ್ರ ಜೀತೋ, 6.5 ಅಡಿ ಬರುತ್ತೆ ಗಾಡಿ, 6.5 ಅಡಿ ಗಾಡಿ ಬರುತ್ತೆ. 2015 ಮಾಡಲ್ಲು, 2015 ಮಾಡಲ್ ಗಾಡಿ, ಗಾಡಿ ಬಂದು 2015 ಮಾಡಲ್ಲು. ಗಾಡಿ ರಿಜಿಸ್ಟ್ರೇಷನ್ ಬಂದು 2018 ಮಾಡಲ್ ಗಾಡಿ, ರಿಜಿಸ್ಟ್ರೇಷನ್ ಇರೋದು 2018 ಗಾಡಿ ಬಂದು 2015. ಗಾಡಿ ಅದೇನು ಲೇಟು ನಿಂತದ್ದು ಅನ್ನೋದನ್ನ ನೀವು ಗಾಡಿ ತಗೊಳ್ಳುವಾಗ ಬೇಕಾದ್ರೆ ಎಂಕ್ವೈರಿ ಮಾಡಿ ತಗೊಬೋದು. ರೇಟು ಬಂದು 2015 ಏನು ಬರುತ್ತೆ ಅದೇ ರೇಟೇ ತಗೊಳ್ತಾ ಇರೋದು. ಗಾಡಿ ಬಂದು 2018 ಮಾಡಲಲ್ಲಿ ಇದೆ, ರಿಜಿಸ್ಟ್ರೇಷನಲ್ಲಿದೆ, ಬಟ್ ಗಾಡಿ ರೇಟ್ ಬಂದು 2015 ರೇಟೇನೆ, ರೇಟೇನು ಜಾಸ್ತಿ ತಗೊಳ್ತಾ ಇಲ್ಲ. ಗಾಡಿಗೆ ಕೇಳ್ತಾ ಇರೋದು ಬಂದು 2,25,000 ನೆಗೋಷಿಯೇಬಲ್, 2,25,000 ನೆಗೋಷಿಯೇಬಲ್. ಗಾಡಿ ನೋಡಿದಲ್ಲ ತುಂಬ ನೀಟಾಗಿದೆ, ಏನು ಕೆಲಸಗಳು ಬಾಕಿ ಇಲ್ಲ, ಕೆಲಸಗಳು ಇರೋಂಥ ಕೆಲಸಗಳನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ, ನೀವು ತಗೊಳ್ಳುವಾಗ FC ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತಾರೆ. ಬನ್ನಿ, ನೆಕ್ಸ್ಟ್ ಗಾಡಿ ಟಾಟಾ ಏಸ್ ಇದೆ, ಟಾಟಾ ಏಸ್, ಟಾಟಾ ಏಸ್ ಸ್ವಲ್ಪ ಲೋ ಬಜೆಟಲ್ಲಿ ಲೋ ಮಾಡೆಲ್ ವೆಹಿಕಲ್ಲು, ಯಾರಿಗೆ ಬೇಕು ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ. ಡೈಲಿ ಒಂದು 25-30 ಕಾಲ್ಗಳು ನನಗೆ ಬರ್ತಾ ಇದ್ದಾರೆ, ಟಾಟಾ ಎಸ್ ಲೋ ಬಜೆಟ್ ಟಾಟಾ ಎಸ್ ಅಂತ. ನೋಡಿ ಗಾಡಿ ಫಸ್ಟ್ ಹೊರಗಡೆ ತೋರಿಸ್ಬಿಡ್ತೀನಿ. ಎಲ್ಲ ಫ್ಲೋ ಬಾಡಿ ಹ್ಯಾಂಗ್ಲರ್ ಬಾಡಿ ಎಲ್ಲ ಪೇಂಟ್ ಮಾಡಿ ನಿಲ್ಲಿಸಿದ್ದಾರೆ. ಬಾಡಿ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ನೀಟಾಗಿದೆ. ಕಟ್ಟೆಗಳಾಗಲಿ ಟೈರ್ಗಳಾಗಲಿ ಚಾರ್ಸಿ ಗೀರ್ಸಿ ಎಲ್ಲ ತುಂಬ ನೀಟಾಗಿ ಎಲ್ಲ ಕೆಲಸ ಮುಗಿಸಿ ನಿಲ್ಲಿಸಿದ್ದಾರೆ. 1 ರೂಪಾಯಿ ಕೆಲಸ ಗಾಡಿ ತೊಗೊಳೋರಿಗೆ ಇರೋಲ್ಲ, ಅದೇ ಬೇಸಿಕ್ ಒಂದು ಸರ್ವಿಸ್, ಆಯಿಲ್ ಚೇಂಜು ಒಂದು ಸರ್ವಿಸು, ಫಿಲ್ಟರ್ ಚೇಂಜ್ ಆದ ಇದು ಈ ಥರದನ್ನು ನಾವು ಮಾಡಿಸಿನೇ ತೊಗೊಂಡೋದಾಗ ಒಂದ್ಸಲ ಮಾಡಿಸ್ಬಿಡಿ ಅಂತಲೇ ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ, ಗಾಡಿ ಅದು ನಮ್ಮ ಸೇಫ್ಟಿಗೆ ಒಳ್ಳೇದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇದಕ್ಕೆ ಬಂದು ಪ್ಲಾಟ್ಫಾರ್ಮ್ ಬಂದು ವುಡನ್ ಪ್ಲಾಟ್ಫಾರ್ಮ್ ಇದೆ, ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ನಿಮಗೆ, ವುಡನ್ ಪ್ಲಾಟ್ಫಾರ್ಮ್ ಇದೆ, ಅದೊಂದು ಇದೆ. ಬಾಡಿನೂ ಬಂದು ವುಡ್ ಬಾಡಿ ಎಲ್ಲ ವುಡ್ಡಲ್ಲೇ ಇದೆ. ಆ್ಯಂಗ್ಲರ್ ಬಾಡಿನೂ ಅಷ್ಟೇ, ತುಂಬ ಸ್ಟ್ರಾಂಗ್ ಆ್ಯಂಗ್ಲರ್ ಬಾಡಿ ಮಾಡ್ತಿದ್ದಾರೆ. ಬನ್ನಿ ಲೆಫ್ಟ್ ಸೈಡ್ ನೋಡೋಣ, ಲೆಫ್ಟ್ ಸೈಡ್ ಹೇಗಿದೆ ನೋಡೋಣ. ಎಲ್ಲ ನೀಟಾಗಿದೆ, ಸೂಪರಾಗಿದೆ ಗಾಡಿ ಬಂದು, ಸೂಪರಾಗಿದೆ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಲೆಫ್ಟ್ ಸೈಡು ಅಷ್ಟೇ, ಎಲ್ಲ ನೀಟಾಗಿ ಫುಲ್ ಕೆಲಸ ಮುಗಿಸಿ ನಿಲ್ಸಿರೋಂಥ ವೆಹಿಕಲ್ಗಳು. ಏನು ನಿಮಗೆ ತೊಗೊಂಡೋದಾಗ ನಿಮ್ಮ ಒಂದು ಬೇಸಿಕ್ ಸರ್ವಿಸು ಇದೆಲ್ಲ ಏನು ಬೇಕೋ ಅದು ಮಾತ್ರ ಮಾಡಿಸ್ಕೊಬೇಕಾಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೇನಿದ್ದೀರಲ್ಲ. ಬಂದು ಇಂಟೀರಿಯರ್ ಬರುತ್ತೆ, ಇಂಟೀರಿಯರ್ ಲುಕ್ ಇದು ಬಂದು ಇಂಟೀರಿಯರ್ ಕಂಡೀಷನು. ಗಾಡಿ ಎಲ್ಲ ನೀಟಾಗಿದೆ, ಇದು ಫಿಲ್ಟ್ರ್ ಏರ್ ಫಿಲ್ಟರ್ ಇದೆ, ಇದೆಲ್ಲ ಏನಿದೆ ನೋಡಿ, ತುಂಬ ಒಂದು ಗುಡ್ ಲುಕ್ಕಿಂಗಲ್ಲಿ ಗುಡ್ ಕಂಡೀಷನಲ್ಲಿ ಗಾಡಿಗಳಿದೆ. ನೋಡ್ತಾ ಇರ್ಬೋದು
ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬಾಕಿ ಗಾಡಿಗಳಿದೆ, ಅದನ್ನು ನಾನು ಫೋಟೋದಲ್ಲಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದರ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಬಾಕಿ ಬೇರೆ ಯಾವ್ಯಾವ ಗಾಡಿಗಳಿದೆ ಅದನ್ನು ನಾನು ಫೋಟೋದಲ್ಲಿ ಮುಂದೆ ಹಾಕ್ತಾ ಇದ್ದೀನಿ. ವಿಡಿಯೋ ಅದನ್ನು ವಿಡಿಯೋ ಇದು ಮಾಡ್ತಾ ಇಲ್ಲ. ಗಾಡಿಗೆ ಬಂದು ಸೀಟು ಫಿಟ್ ಆಗ್ತಾ ಇದೆ, ಸೀಟ್ ಫಿಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹೊಸ ಸೀಟ್ ಫಿಟ್ ಮಾಡ್ತಾ ಇದ್ದಾರೆ. ಗಾಡಿ ಬಂದು ಕೇಳ್ತಾ ಇರೋದು 225,000 ನೆಗೋಷಿಯೇಬಲ್. ಅದು ಟಾಟಾ ಎಸ್ ಡೀಟೇಲ್ ಕೊಡ್ತೀನಿ, ಬನ್ನಿ ಟಾಟಾ ಎಸ್ ಡೀಟೇಲ್ ಹೋಗೋಣ. ಈಗ ಗೈಸ್, ಟಾಟಾ ಎಸ್ ಬಂದು 2008 ಮಾಡಲು, 2008 ಮಾಡಲು, 2008 ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ, ಇದೂ ಅಷ್ಟೇ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿ ಕೊಡಿದಂತ ವೆಹಿಕಲ್ಲು. ಎಫ್ ಸಿ ಇನ್ಶೂರೆನ್ಸ್ ಬಂದು ಹೊಸದಾಗಿ ಮಾಡಿ ಕೊಡ್ತಾರೆ ನಿಮಗೆ. ಗಾಡಿಗೆ ಕೇಳ್ತಾ ಇರೋದು ಬಂದು 1,15,000 ಅಲ್ಲ, 1,15,000 ಅದರಲ್ಲೂ ನೆಗೋಷಿಯೇಬಲ್ ಇದೆ, ಅದರಲ್ಲೂ ಡಿಸ್ಕೌಂಟ್ ಇದೆ, ನೆಗೋಷಿಯೇಬಲ್ ಇದೆ. ಕಾಲ್ ಮಾಡಿದಾಗೆ ಹೇಳಿ, ವಿಡಿಯೋ ನೋಡಿ ಕಾಲ್ ಮಾಡ್ತಾ ಇದ್ದೀವಿ ಅಂತ. ಅವಂಥವ್ರಿಗೆ ಎಕ್ಸ್ಟ್ರಾ ಒಂದು ನೆಗೋಷಿಯೇಬಲ್, ಎಕ್ಸ್ಟ್ರಾ ಒಂದು ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಇದೊಂದು ಇಲ್ಲಿ ಇನ್ನು ನಾವೀಗ ಇಲ್ಲಿ ಗೋಡನ್ ಹತ್ರ ಬಂದಿದ್ದೀವಿ. ಗೋಡನ್ ಹತ್ರ ಬಂದು ಇಲ್ಲಿ ಗಾಡಿಗಳು ನಿಂತಿದೆ ಸುಮಾರು. ಗಾಡಿಗಳನ್ನ ಒಂದು ಶಾರ್ಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಇದ್ರದ್ದು ಏನೇ ಡೀಟೇಲ್ ಬೇಕಿದ್ರು ನೀವು ಕಾಲ್ ಮಾಡಿ ತೊಗೊಬೋದು. ಇದು ಬಂದು ಒಂದು ಫಾಸ್ಟ್ ಫುಡ್ ಇದೆ, 2014 ಬರೀ 95,000 2014 ಮಾಡಲ್ ವೆಹಿಕಲ್ಲು, ಎಲ್ಲ ರನ್ನಿಂಗ್ ಇರೋಂಥದ್ದು. ಮತ್ತು ಇದು ಒಂದು ಜಿಪ್ ಇದೆ, ಜೊತೆಗೆ ಕಾರ್ ಇಲ್ಲ, ಕಾರ್ ಬಿಟ್ಟು ಗೂಡ್ಸ್ ವೆಹಿಕಲ್ಸು. ಇದು ಆಲ್ಫಾ, ಮತ್ತು ಇದು ಟಾಟಾ ಎಸ್ ಎಚ್ ಟಿ ಇದೆ ಇಲ್ಲೊಂದು 0510. ಆಮೇಲೆ ಮೆಗಾ ಇದೆ, ಟಾಟಾ ಎಸ್ ಮೆಗಾ. ಇದರದೆಲ್ಲ ಡೀಟೇಲ್ ನಿಮಗೆ ಫೋನ್ ಮುಖಾಂತರ ಸಿಗುತ್ತೆ. ಯಾರಿಗಾದರೂ ಮ್ಯಾಕ್ಸಿಮಮ್ ಪ್ಯಾಸೆಂಜರ್ ವೆಹಿಕಲ್ ಬೇಕು ಅಂದರೆ ನೋಡಿ, ಅದು ಇದೆ ಯೆಲ್ಲೋ ಬೋರ್ಡಲ್ಲಿ. ಸಾರಿ, ಯೆಲ್ಲೋ ಬೋರ್ಡ್ ಅಂತ ಇದ್ದೀನಿ, ವೈಟ್ ಬೋರ್ಡಲ್ಲಿ. ಮ್ಯಾಕ್ಸಿಮಮ್ ಯಾರಿಗ ಬೇಕು ಅಂತ ಹೇಳಿದ್ರೆ ನೋಡಿ, ಈ ಗಾಡಿನೂ ಇದೆ. ಮತ್ತು ಇಲ್ಲೊಂದು ಆಪೆ, ಆಪೆಯಲ್ಲಿ ಒಂದು ಕ್ಯಾಂಟೀನ್ ಇದೆ, ಇದು ಸಿಗುತ್ತೆ. ಆಪೆ ನೋಡ್ತಾ ಇರ್ಬೋದು, ಇದು ಬಂದು ಕ್ಯಾಂಟೀನ್ ಬಾಡಿ ಇದೆ, ಇದು ಸಿಗುತ್ತೆ. ಜೊತೆಗೆ ಇಲ್ಲೊಂದು ಟಾಟಾ ಜಿಪ್ ಇದೆ. ಟಾಟಾ ಜಿಪ್ದು ತುಂಬಾ ಆಪ್ಷನ್ಸ್ ಇದೆ, ಕಲೆಕ್ಷನ್ಸ್ ಇದೆ. ಮತ್ತು ಪ್ಯಾಸೆಂಜರ್ ಆಟೋ ಬೇಕಾದವ್ರಿಗೆ ಅದು ಇದೆ, ನೋಡ್ತಾ ಇರ್ಬೋದು. ಆಪೆ ಆಟೋ D35. ಹಾಗೇನೆ ಗೈಸ್, ಎಲ್ಲ ನೋಡಿದ್ರಲ್ಲ, ಇಲ್ಲಿ ತುಂಬ ಗಾಡಿಗಳಿದೆ. ಯಾವುದೇ ಗಾಡಿ ಬೇಕಾದರೂ ನೀವು ಎಂಕ್ವೈರಿ ಮಾಡ್ಬೋದು. ಗೂಡ್ಸ್ ವೆಹಿಕಲ್ಸಲ್ಲಿ ಯಾವುದೇ ಬೇಕಾದರೂ ನೀವು ಎಂಕ್ವೈರಿ ಮಾಡ್ತಾ ಇರ್ಬೋದು, ಅದರದ್ದು ಡೀಟೇಲ್ ತೊಗೊಬೋದು. ಹಾಗೆಯೇ ಪ್ಯಾಸೆಂಜರ್ ವೆಹಿಕಲು ವೈಟ್ ಬೋರ್ಡಲ್ಲಿದೆ, ಮ್ಯಾಕ್ಸಿಮಮ್ ವೈಟ್ ಬೋರ್ಡಲ್ಲಿದೆ, ಅದು ಬೇಕಾದರೆ ಅದು ಸಿಗುತ್ತೆ. ಹಾಗೆಯೇ ನಾನು ಹೆಲ್ಮೆಟ್ ಹಾಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕೆ ಹೇಳಿದ್ರೆ ಗಾಡಿ ತೊಗೊಂಬಂದೆ, ಗೋಡಲ್ಲಿ ಗಾಡಿ ತೊಗೊಂಬಂದೆ, ಅದರಿಂದ ಹೆಲ್ಮೆಟ್ ಬಿಚ್ಚಿಲ್ಲ. ಹಾಗೆ ಹೋಗ್ತಾಯಿದ್ದೀನಿ, ಚಿಕ್ಕದೊಂದು ಶಾರ್ಟ್ ತೋರಿಸ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಹೇಗೆನೆ ಎಲ್ಲ ಹೇಳ್ತಾ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ವೀಡಿಯೋನ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಹೊಸ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.